ಕನ್ನಡದಲ್ಲಿ HTML ಫೈಲ್ಗಳನ್ನು ಅಂದರೆ ವೆಬ್ಸೈಟ್ ಡಿಸೈನ್ ಮಾಡೋದು ಹೇಗೆ ಇದನ್ನು ನಾನು ಹೇಳ್ಕೊಡ್ತೇನೆ. HTML ಅಂದರೆ ವೆಬ್ಸೈಟ್ ಫೈಲ್ಗಳು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಅದರ ಶಾರ್ಟ್ ಫಾರಮ್ HTML. ಮೊದಲಿಗೆ HTML ಕೋಡ್ ಬರೀಲಿಕ್ಕೆ ಯಾವ ಸಾಫ್ಟ್ವೇರ್ ಬೇಕು ನೋಡಿ. ನೀವು ತುಂಬ ಅನುಭವ ಪಡೆದ್ರೆ ನಿಮ್ಮ ವಿಂಡೋಸಲ್ಲಿರೋ ನೋಟ್ ಪ್ಯಾಡಲ್ಲೇ HTML ಕೋಡನ್ನು ಬರಿಬೋದು. ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ತೇನೆ ನೋಡಿ. ನಾನಿಲ್ಲಿ ಡೆಸ್ಕ್ಟಾಪಲ್ಲಿ ಮೊದಲಿಗೆ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡ್ಕೊತೇನೆ, ಅದನ್ನು HTML ಅಂತ ಹೆಸರನ್ನು ಕೊಟ್ಟಿದ್ದೇನೆ. ಅಂದರೆ ಇದೊಂದು ವೆಬ್ಸೈಟ್ ಅಂತ ತಿಳ್ಕೊಳ್ಳಿ. ಈ ಫೋಲ್ಡ್ರು ನಾವು ಯಾವುದೇ ಫೈಲನ್ನು ಕ್ರಿಯೇಟ್ ಮಾಡಿದರೂ ಒಂದು ಫೋಲ್ಡರ್ ಒಳಗಡೆ ಇಟ್ಕೊಳ್ಳೋದು ಒಳ್ಳೆಯದು, ಮುಂದೆ ಸರ್ವರಿಗೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಮೊದಲಿಗೆ ಹೋಮ್ ಪೇಜ್ಗೆ ಬೇಕಾದಂಥ ಫೈಲನ್ನು ಸೇವ್ ಮಾಡಬೇಕಾಗತ್ತೆ. ಇವಾಗ ನಾವು ಬೇಸಿಕ್ಕಾಗಿ ಒಂದು ಫೈಲನ್ನು ಕ್ರಿಯೇಟ್ ಮಾಡೋದನ್ನು ಇದರಲ್ಲಿ ಹೇಳ್ತೀನಿ, ಮತ್ತು ಯಾವ ಸಾಫ್ಟ್ವೇರ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಈ ಭಾಗದಲ್ಲಿ ನಿಮಗೆ ತಿಳಿಸ್ತೇನೆ. ನೋಡಿ, ನೋಟ್ ಪ್ಯಾಡ್ ಫೈಲ್ ಒಂದಿದೆ ಇಲ್ಲಿ, ಇದನ್ನು ನಾನು ಓಪನ್ ಮಾಡಿದ್ದೀನಿ. ಮೊದಲಿಗೆ HTML ಸ್ಟಾರ್ಟ್ ಆಗೋದು ಒಂದು ಲೆಫ್ಟ್ ಆರೋ ಮಾರ್ಕ್ HTML, ರೈಟ್ ಆರೋ ಮಾರ್ಕ್, ಇಲ್ಲಿಂದ HTML ಸ್ಟಾರ್ಟ್ ಆಯಿತು. ಇದು ಪೇಜ್ನ ಶುರುವಿನಲ್ಲಿ, ಹಾಗೆ ಪೇಜ್ನ ಕೊನೆಯಲ್ಲಿ ಇದು ಎಂಡ್ ಆಗಲೇಬೇಕು, ಅಂದರೆ HTML ಎಂಡ್ ಆಗಬೇಕು. ನಾನು ಇಲ್ಲಿಗೆ ಹಾಕ್ಕೊಳ್ತೇನೆ. ಇಲ್ಲಿ ಇನ್ನೊಂದು ಲೆಫ್ಟ್ ಆರೋ ಮಾರ್ಕ್ HTML, ರೈಟ್ ಆರೋ ಮಾರ್ಕ್. ಇಲ್ಲಿ HTML ಕ್ಲೋಸ್ ಮಾಡಲಿಕ್ಕೆ, ಇದು ಎಂಡ್ ಆಗಿದೆ ಅಂತ ಬ್ರೌಸರ್ಗೆ ತಿಳಿಸ್ಲಿಕ್ಕಾಗಿ ಇಲ್ಲೊಂದು ಸ್ಲ್ಯಾಶ್ ಹಾಕಬೇಕು. ಇದನ್ನು ಈ ಕೋಡ್ಗಳನ್ನು ಹಾಕೋದನ್ನು ತುಂಬ ಎಚ್ಚರಿಕೆಯಿಂದ ನೀವು ಹಾಕಬೇಕಾಗತ್ತೆ. ಒಂದು ಕೋಡ್ ಆಚೆಚ್ಚೆ ಆದ್ರೂ ಸರಿಯಾಗಿ ಕೆಲಸ ಮಾಡಲ್ಲ, ವೆಬ್ ಪೇಜಲ್ಲಿ ಎರರ್ಗಳು ಬರುತ್ತೆ. ಉದಾಹರಣೆಗೆ ನೀವು ಇಲ್ಲಿ ಹಾಕೋ ಕೋಡ್ ಸ್ಲ್ಯಾಶನ್ನು HTML ಆದಮೇಲೆ ಇಲ್ಲಿ ಹಾಕಿದರೆ ನಿಮ್ಮ ವೆಬ್ ಪೇಜು ಕರೆಕ್ಟಾಗಿ ವರ್ಕ್ ಆಗಲ್ಲ, ಇಲ್ಲೇನೆ ಹಾಕಬೇಕು. ಅಂದರೆ HTML ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗಿದೆ, ಮಧ್ಯದಲ್ಲಿ ಉಳಿದ ಕೋಡ್ಗಳು ಹೋಗುತ್ತೆ. ಇಲ್ಲಿ ಏನೇನು ಬರುತ್ತೆ HTML ಒಳಗಡೆ? ಇನ್ನು ಎರಡು ಮುಖ್ಯವಾದ ಪಾರ್ಟ್ಗಳು ಬರುತ್ತೆ. ಅದರಲ್ಲಿ ಒಂದು ಹೆಡ್, HEAD, ಇದು ಕೂಡ ರೈಟ್ ಲೆಫ್ಟ್ ಆರೋ ಮಾರ್ಕ್ ಒಳಗಡೆ ಶುರುವಾಗುತ್ತೆ, ಸ್ವಲ್ಪ ಕೆಳಗೆ ಅದು ಎಂಡ್ ಆಗುತ್ತೆ. ಲೆಫ್ಟ್ ಆರೋ ಮಾರ್ಕ್ / HEAD, ರೈಟ್ ಆರೋ ಮಾರ್ಕ್. ಹೆಡ್ ಅಂದರೆ ಇದು ಮುಖ್ಯವಾದ ಭಾಗ. ಕೆಲವೊಂದು ಲೈನ್ಗಳು ಮತ್ತು ಕೆಲವೊಂದು ಕೋಡ್ಗಳು ಇಲ್ಲಿ ಬರುತ್ತೆ, ಅದು ನಾನು ಮುಂದೆ ಯಾವುದ್ಯಾವುದು ಅಂತ ಹೇಳ್ತೇನೆ. ಇದು ಹೆಡ್ ಸೆಕ್ಷನ್ ಮುಗಿದ ನಂತರ ಬಾಡಿ ಸೆಕ್ಷನ್ ಶುರುವಾಗುತ್ತೆ. ಅದು ಅಷ್ಟೇ, ಲೆಫ್ಟ್ ಆರೋ ಮಾರ್ಕ್, ಬಾಡಿ, ರೈಟ್ ಆರೋ ಮಾರ್ಕ್. ಅಂದರೆ ಬಾಡಿ ಇಲ್ಲಿಂದ ಶುರುವಾಯಿತು, ಇದು ಸಂಪೂರ್ಣ HTML ಸ್ವಲ್ಪ ಮೊದಲು ಎಂಡ್ ಆಗುತ್ತೆ. ಲೆಫ್ಟ್ ಆರೋ ಮಾರ್ಕ್ / ಬಾಡಿ, ರೈಟ್ ಆರೋ ಮಾರ್ಕ್. HTML ಇಲ್ಲಿ ಶುರುವಾಗಿದೆ, ಪೂರ್ತಿ ಕೆಳಗೆ ಎಂಡ್ ಆಗಿದೆ. ಅಂದರೆ ಪ್ರತಿಯೊಂದು ಕೋಡು HTML ಒಳಗೇ ಬರಬೇಕು. HTML ಆದ ನಂತರ ಇಲ್ಲಿ ನೀವು ಯಾವುದೇ ಕೋಡನ್ನು ಹಾಕೋ ಆಗಿಲ್ಲ. ಹಾಗೆಯೇ ಇದು ಹೆಡ್. ಇವಾಗ ಇಷ್ಟು ಬರೆದಿದ್ದನ್ನು ಸೇವ್ ಮಾಡೋದಾದರೆ ಸೇವ್ ಆಸ್ಗೆ ಹೋಗಬೇಕು. ಡೆಸ್ಕ್ಟಾಪಲ್ಲಿ ನಾನು ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಿದ್ದೀನಿ HTML, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಹೋಮ್ ಪೇಜ್ ಅನ್ನೋ ಬದಲಿಗೆ ಇಂಡೆಕ್ಸ್ ಡಾಟ್, ನೋಡಿ ಇಲ್ಲಿ ಯಾವುದು ಕರೆಕ್ಟಾಗಿ ಕೊಡಬೇಕು ಡಾಟನ್ನೇ ಕೊಡಬೇಕು, ಕಾಮಾ ಕೊಡಬಾರ್ದು. HTML ಇದನ್ನು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. HTML ಡಾಟ್ ಆದ ನಂತರ ಬರೋದು ಇಂಡೆಕ್ಸ್ ಅಂತಲೇ ಯಾಕೆ ಹೆಸರು ಕೊಡಬೇಕು ಅಂದರೆ, ಯಾವುದೇ ವೆಬ್ಸೈಟ್ನ ಹೋಮ್ ಪೇಜ್ ಯಾವಾಗಲೂ index.html ಅಥವಾ index.php ಆ ಥರನೇ ಇರಬೇಕು. ಅದಕ್ಕಾಗಿ ನಾನು ಹೋಮ್ ಪೇಜ್ ಕ್ರಿಯೇಟ್ ಮಾಡೋದ್ರಿಂದ ಇಂಡೆಕ್ಸ್ ಅನ್ನೋದನ್ನು ಕೊಟ್ಟಿದ್ದೇನೆ. index.html ಫೈಲ್ ನೇಮ್ ಇರುತ್ತೆ. ಇಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಇರೋ ಕಡೆ ಆಲ್ ಫೈಲ್ಸ್ ಕೊಡ್ತೇನೆ. ಸೇವ್ ಕೊಟ್ಟಿದ್ದೀನಿ. index.html ಫೈಲ್ ಸೇವ್ ಆಗಿದೆ. ಈಗ ಇದನ್ನು ಓಪನ್ ಮಾಡ್ತೇನೆ, ಗೂಗಲ್ ಕ್ರೋಮಲ್ಲಿ ನಾನು ಓಪನ್ ಮಾಡ್ತೇನೆ. ನೋಡಿ, index.html ಅಂತ ಹೇಳಿ ತೋರಿಸ್ತಾ ಇದೆ, ಖಾಲಿ ಇದೆ. ಅಂದರೆ ಅದರಲ್ಲಿ ನಾವೇನೂ ಹಾಕಿಲ್ಲ. ಈಗ ಇಲ್ಲಿ ಹೆಡ್ ಸೆಕ್ಷನಲ್ಲಿ ಏನೇನು ಬರ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಟೈಟಲ್ ಬರುತ್ತೆ, ಲೆಫ್ಟ್ ಆರೋ ಮಾರ್ಕ್, ಟೈಟಲ್,
ರೈಟ್ ಎರೋ ಮಾರ್ಕ್. ಇಲ್ಲಿ ಟೈಟಲ್ ಬರುತ್ತೆ, ಟೈಟಲ್ ಕ್ಲೋಸ್ ಆಗೋದು ಸೇಮ್ ಟೈಟಲ್. ಈ ಮಧ್ಯದ ಜಾಗದಲ್ಲಿ ಪಿಸು ಮಾತು ಅಂತ ಹಾಕಿ ಈಗ ಇದನ್ನು ಸೇವ್ ಮಾಡ್ತೀನಿ. ಓಕೆ, ಅದು ನಿಮಗೆ ಎಲ್ಲಿ ತೋರಿಸುತ್ತೆ? ಇಲ್ಲಿ ಬರೋದಿಲ್ಲ ಅದು, ಇಲ್ಲಿ ಕರೆಕ್ಟಾಗಿ ನೋಡಿ HTML ಇದೆಯಲ್ಲ,